ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸುಸ್ವಾಗತ ಗೆಳೆಯರೇ, ಮಹಾಭಾರತವನ್ನು ಕೇಳುವಾಗ ಅದರಲ್ಲೂ ಕುರುಕ್ಷೇತ್ರ ಕದನದ ವಿವರಗಳನ್ನು ಕೇಳುವಾಗ ನಮ್ಮಲ್ಲಿ ಮೂಡುವ ಒಂದು ಪ್ರಶ್ನೆ ಅಂದ್ರೆ, ಆ ಯುದ್ಧದಲ್ಲಿ ಬಲರಾಮ ದೇವ ಯಾಕೆ ಭಾಗಿಯಾಗಲಿಲ್ಲ ಅನ್ನೋದು ಮತ್ತು ಬಲರಾಮ ಪಾಂಡವರಿಗಿಂತ ಹೆಚ್ಚು ಸುಯೋಧನನ ಮೇಲೆ ಅಭಿಮಾನವನ್ನ ಪ್ರೀತಿಯನ್ನ ಬೆಳೆಸಿಕೊಂಡಿದ್ದು ಯಾಕೆ ಅನ್ನೋ ಪ್ರಶ್ನೆ. ನಮಗೆ ಇಡೀ ಮಹಾಭಾರತದ ಉದ್ದಕ್ಕೂ ಶ್ರೀಕೃಷ್ಣ ಹಾಗೂ ಬಲರಾಮ ಇಬ್ಬರು ಪಾಂಡವರ ಕೌರವರ ವಿಷಯದಲ್ಲಿ ಪರಸ್ಪರ ವಿರುದ್ಧ ನಿಲುವುಗಳನ್ನು ತಗೊಂಡಿದ್ದು ಕಂಡುಬರುತ್ತೆ. ಕೃಷ್ಣ ಪಾಂಡವರ ಪರ ಒಲವು ಬೆಳೆಸ್ಕೊಂಡ್ರೆ, ಬಲರಾಮನಿಗೆ ದುರ್ಯೋಧನನ ಬಗ್ಗೆ ಒಂದಷ್ಟು ಪ್ರೀತಿ ಅಭಿಮಾನಗಳಿದ್ವು. ಹಾಗೆ ನೋಡಿದ್ರೆ ಕುಂತಿಯ ಕಡೆಯಿಂದ ಯಾದವರಿಗೆ ಪಾಂಡವರು ಹತ್ತಿರದ ಸಂಬಂಧಿಗಳಾಗ್ತಾರೆ. ಶ್ರೀಕೃಷ್ಣ ಬಲರಾಮರ ತಂದೆ ವಸುದೇವನ ತಂಗಿ ಈ ಕುಂತಿ. ಹೀಗಾಗಿ ಪಾಂಡವರು ಈ ಇಬ್ಬರೂ ಸಹೋದರರಿಗೂ ಅತ್ತೆಯ ಮಕ್ಕಳಾಗಬೇಕು. ಆದರೂ ಕೂಡ ಬಲರಾಮ ಕೌರವ ಪಕ್ಷಪಾತಿಯಾಗಿದ್ದು ಹೇಗೆ? ಅದರಲ್ಲೂ ದುರ್ಯೋಧನನ ಮೇಲೆ ಬಲರಾಮನಿಗೆ ಯಾಕಷ್ಟೊಂದು ಪ್ರೀತಿ? ಸ್ನೇಹಿತರೆ, ಪಾಂಡವ ಹಾಗೂ ಕೌರವರು ದ್ರೋಣಾಚಾರ್ಯರ ಬಳಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಅವರೆಲ್ಲರ ಶಸ್ತ್ರ ಪರೀಕ್ಷೆ ನಡೆಯುತ್ತೆ. ಅಲ್ಲಿ ಭೀಮ ಹಾಗೂ ದುರ್ಯೋಧನ ಇಬ್ಬರು ಗದಾಯುದ್ಧದಲ್ಲಿ ಪ್ರಾವೀಣ್ಯವನ್ನು ಸಾಧಿಸಿದ್ರಾದರೂ ಭೀಮನ ಬಾಹುಬಲದ ಮುಂದೆ ಸುಯೋಧನ ಸ್ವಲ್ಪ ಹಿಂದೆ ಅನಿಸೋ ಹಾಗೆ ಕಾಣ್ತಿದ್ದ. ಆದರೆ ಗದಾಯುದ್ಧದ ಪಟ್ಟುಗಳನ್ನು ಗದೆ ಬೀಸುವ ಚಾಕಚಕ್ಯತೆಯನ್ನು ಗಮನಿಸಿದಾಗ ಭೀಮನಿಗಿಂತ ದುರ್ಯೋಧನ ಒಂದೆರಡು ಹೆಜ್ಜೆ ಮುಂದಿದ್ದ. ಮುಂದೆ ಸಿಂಹಾಸನದ ಉತ್ತರಾಧಿಕಾರಿ ಅಂದರೆ ಯುವರಾಜನ ಪಟ್ಟವನ್ನು ದುರ್ಯೋಧನನಿಗೆ ಕಟ್ಟಬೇಕಾ ಅಥವಾ ಪಾಂಡುರಾಜನ ಮಗ ಯುಧಿಷ್ಠಿರನಿಗ ಅನ್ನೋ ಪ್ರಶ್ನೆ ಉದ್ಭವವಾಯಿತು. ಆ ಮಕ್ಕಳ ಪೈಕಿ ಹಿರಿಯನಾಗಿದ್ದವನು ಯುಧಿಷ್ಠಿರ ಮತ್ತು ಪಾಂಡುರಾಜ ಸಿಂಹಾಸನದ ಮೇಲೆ ಕೂತು ಅದನ್ನು ಪರಿತ್ಯಜಿಸಿದ ಕಾರಣಕ್ಕೇನೆ ಧೃತರಾಷ್ಟ್ರ ಈಗ ಸಾಮ್ರಾಟನಾಗಿದ್ದ. ಹೀಗಾಗಿ ಪಾಂಡುವಿನ ಹಿರಿಮಗ ಯುಧಿಷ್ಠಿರನಿಗೆ ಪಟ್ಟ ಕಟ್ಟಬೇಕು ಅನ್ನೋ ಮಾತುಗಳು ಕೇಳಿಬಂದವು. ಅಷ್ಟೇ ಅಲ್ಲದೆ ಪಾಂಡವರ ಸನ್ನಡತೆ, ಯುಧಿಷ್ಠಿರನ ಧರ್ಮದ ಪರ ನಿಲುವು ಇವೆಲ್ಲವನ್ನ ಕಂಡಿದ್ದ ಹಸ್ತಿನಾವತಿಯ ಹಿರಿಯರು, ರಾಜಪ್ರತಿನಿಧಿಗಳು, ಪುರಪ್ರಮುಖರ ಒಲವು ಕೂಡ ಯುಧಿಷ್ಠಿರನ ಕಡೆಗೆ ಇತ್ತು. ಇದೇ ಸಂದರ್ಭದಲ್ಲೇ ಸಿಂಹಾಸನದ ಕಲಹ ತೀವ್ರವಾಗದಿರಲಿ ಅನ್ನೋ ಕಾರಣಕ್ಕೆ ಪಾಂಡವರನ್ನ ವಾರಣಾವತಕ್ಕೆ ಕಳುಹಿಸುವ ನಿರ್ಧಾರಕ್ಕೆ ಧೃತರಾಷ್ಟ್ರ ಬರ್ತಾನೆ ಮತ್ತು ಅಲ್ಲಿ ಅರಗಿನ ಮನೆಯನ್ನ ಕಟ್ಟಿಸಿ ಅವರನ್ನು ಕೊಂದು ಬಿಡೋ ಪ್ರಯತ್ನವನ್ನು ದುರ್ಯೋಧನ ಮಾಡ್ತಾನೆ. ಆನಂತರ ಅವರು ವಿದುರನ ಕೃಪೆಯಿಂದ ಬದುಕಿ ಉಳಿತಾರೆ. ಒಂದಷ್ಟು ಕಾಲ ಯಾರಿಗೂ ಕಾಣದಂತೆ ಬ್ರಾಹ್ಮಣರ ವೇಷ ಧರಿಸಿ ತಲೆಮರೆಸಿಕೊಂಡಿದ್ದವರು ಆನಂತರ ದ್ರೌಪದಿಯ ಸ್ವಯಂವರದಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಹೀಗೆ ದ್ರೌಪದಿಯ ಸ್ವಯಂವರದ ನಂತರವೇ ಶ್ರೀಕೃಷ್ಣ ಬಲರಾಮಾದಿಗಳು ಕುಂತಿಯನ್ನ ಹಾಗೂ ಆಕೆಯ ಈ 5 ಮಕ್ಕಳನ್ನ ಭೇಟಿಯಾಗೋದು. ಇದೆಲ್ಲದರ ಬಗ್ಗೆ ಹಾಗೂ ಕೃಷ್ಣ ಪಾಂಡವರ ಪಕ್ಷ ವಹಿಸೋದಕ್ಕಿದ್ದ ಕಾರಣಗಳ ಬಗ್ಗೆ ಕೂಡ ನಾನು ಈ ಹಿಂದೆ ವಿವರವಾಗಿ ನಿಮಗೆ ಹೇಳಿದ್ದೀನಿ. ಇಲ್ಲಿ ಪಾಂಡವರನ್ನ ಮತ್ತೆ ಹಸ್ತಿನಾವತಿಗೆ ಕರೆತಂದು ಅವರಿಗೆ ಇಂದ್ರಪ್ರಸ್ಥವನ್ನು ಕೊಡಲಾಯ್ತಲ್ಲ, ಆ ನಂತರವೂ ಕೂಡ ಕೃಷ್ಣ ಹಾಗೂ ಪಾಂಡವರ ನಡುವಿನ ಸ್ನೇಹ ಮತ್ತಷ್ಟು ಇನ್ನಷ್ಟು ಗಾಢವಾಗ್ತಾ ಹೋಯಿತು. ಕೃಷ್ಣ ಸದಾಕಾಲ ಅರ್ಜುನನ ಜೊತೆಗೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ದ. ಆ ದಿನಗಳಲ್ಲೇ ಹಸ್ತಿನಾವತಿಯ ಯುವರಾಜನಾಗಿದ್ದ ಸುಯೋಧನ ಅವತ್ತಿನ ಜಗದ್ವಿಖ್ಯಾತ ಗದಾಯುದ್ಧ ಪ್ರವೀಣ ಅನ್ನಿಸ್ಕೊಂಡಿದ್ದ ಬಲರಾಮನ ಬಳಿಗೆ ಗದಾಯುದ್ಧದ ಪಟ್ಟುಗಳನ್ನು ಕಲಿಯೋದಕ್ಕೆ ಬಂದಿದ್ದು. ಅಲ್ಲಿಗೆ ದುರ್ಯೋಧನ ಬರೋದು ಗೊತ್ತಾದ ಕೂಡಲೇ ಕೃಷ್ಣ ಭೀಮನಿಗೆ ಕೂಡ ಬಲರಾಮನ ಬಳಿ ಗದಾಯುದ್ಧದ ಪಟ್ಟುಗಳನ್ನು ಅಭ್ಯಾಸ ಮಾಡೋದಕ್ಕೆ ಸೂಚನೆ ಕೊಡ್ತಾನೆ. ಇಲ್ಲಿ ಎರಡೂ ರಾಜ್ಯಗಳ ಯುವರಾಜರು ತನ್ನ ಬಳಿ ಗದಾಯುದ್ಧವನ್ನು ಕಲಿಯೋದಕ್ಕೆ ಬರ್ತಿದ್ದಾರೆ ಅಂದ್ರೆ ಬಲರಾಮನಿಗೆ ಖುಷಿಯಾಗದೇ ಇದ್ದೀತ. ಯಾದವರು ಎಷ್ಟೇ ಬಲಿಷ್ಠರಾದರೂ ಹಸ್ತಿನಾವತಿಯಷ್ಟು ಪ್ರಾಚೀನ ಹಾಗೂ ದೊಡ್ಡ ಸಾಮ್ರಾಜ್ಯ ಅವರದ್ದಾಗಿರಲಿಲ್ಲ ಮತ್ತು ಹಸ್ತಿನಾವತಿಯಷ್ಟು ಕೀರ್ತಿ ಪ್ರತಿಷ್ಠೆಗಳು ಕೂಡ ಅವತ್ತಿಗೆ ಯಾದವರಿಗಿನ್ನೂ ಬಂದಿರಲಿಲ್ಲ. ಅವರು ಇನ್ನೂ ಆಗ ತಾನೇ ತಮ್ಮದೇ ಆದ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನು ಕಟ್ಕೊಳ್ತಾ ಇದ್ರು. ಜರಾಸಂಧನ ಜೊತೆಗೆ ಸತತ ಯುದ್ಧಗಳು ನಡೀತಾ ಇದ್ವು. ಯವನರ ದಾಳಿಗಳನ್ನು ಎದುರಿಸಿದ್ರು. ದಸ್ಯುಗಳು ಸೇರಿದ ಹಾಗೆ ಸಾಕಷ್ಟು ಬುಡಕಟ್ಟು ಜನಾಂಗಗಳು, ರುಕ್ಮಿ, ಶಿಶುಪಾಲ ಮುಂತಾದ ಜರಾಸಂಧನ ಗೆಳೆಯರು, ಅನುಯಾಯಿಗಳು, ಹೀಗೆ ಸಾಕಷ್ಟು ಜನರನ್ನು ಯಾದವರು ಎದುರಿಸಬೇಕಿತ್ತು. ಇಂಥ ಸಂದರ್ಭದಲ್ಲಿ ಎರಡು ಬಲಿಷ್ಠ ದೇಶಗಳ ರಾಜಕುಮಾರರು ತನ್ನ ಬಳಿ ಶಸ್ತ್ರಾಭ್ಯಾಸಕ್ಕೆ ಬರ್ತಾರೆ, ತನ್ನ ಶಿಷ್ಯರಾಗ್ತಾರೆ ಅಂದರೆ ಬಲರಾಮ ಯಾಕೆ ಬೇಡ ಅಂದಾನು? ಹೀಗಾಗಿ ಅವರಿಬ್ಬರಿಗೂ ಉನ್ನತ ಶಿಕ್ಷಣ ಕೊಡೋದಕ್ಕೆ ಒಪ್ಪಿಕೊಂಡ ಬಲರಾಮ. ಅಲ್ಲಿ ಗದಾಯುದ್ಧದಲ್ಲಿ ನೈಪುಣ್ಯ ಸಂಪಾದಿಸಬೇಕು ಅಂತಲೇ ದುರ್ಯೋಧನ ಹೋಗಿದ್ದ. ಸುಯೋಧನ ಹೋಗಿದ್ದಾನೆ ಅನ್ನೋ ಕಾರಣಕ್ಕೆ ಕೃಷ್ಣ ಭೀಮನನ್ನ ಅಲ್ಲಿಗೆ ಕಳುಹಿಸಿಕೊಟ್ಟಿದ್ದ. ಹೀಗಾಗಿ ಅವರಿಬ್ಬರ ಮನಸ್ಥಿತಿಯಲ್ಲಿ ಕಲಿಯುವಿಕೆಯಲ್ಲಿ ಕೂಡ ಸಹಜವಾಗಿ ಒಂದಷ್ಟು ವ್ಯತ್ಯಾಸಗಳಿದ್ವು. ಭೀಮ ಯಥಾ ಪ್ರಕಾರ ತನ್ನ ಬಾಹುಬಲದ ಮೂಲಕ ಗದೆ ಬೀಸ್ತಿದ್ರೆ, ದುರ್ಯೋಧನ ತಾಂತ್ರಿಕವಾಗಿ ಗದಾಯುದ್ಧದ ಪಟ್ಟುಗಳನ್ನು ಕಲಿಯತೊಡಗಿದ್ದ. ಅವನ ಶ್ರದ್ಧೆ, ನಿರಂತರ ಪರಿಶ್ರಮಗಳು, ಅವನ ನೈಪುಣ್ಯಗಳ ಜೊತೆಗೆ ಅವನ ಗುಣ ಕೂಡ ಬಲರಾಮನಿಗೆ ತುಂಬಾನೇ ಇಷ್ಟ ಆಯಿತು. ಗೆಳೆಯರೇ, ಮಹಾಭಾರತ ಭಾರತದ ಉದ್ದಕ್ಕೂ ದುರ್ಯೋಧನನ ಸ್ವಾರ್ಥ, ಪಾಂಡವರ ಬಗ್ಗೆ ಅವನಿಗಿದ್ದ ದ್ವೇಷ, ಅನುಕ್ಷಣವೂ ಅವರನ್ನು ನಾಶ ಮಾಡಬೇಕು ಅನ್ನೋ ತಪನೆ, ಅರಗಿನ ಮನೆಯ ಪ್ರಕರಣ, ದ್ಯೂತ ಹಾಗೂ ವಸ್ತ್ರಾಪಹರಣ, ಹೀಗೆ ನಾನಾ ಸಂದರ್ಭಗಳಲ್ಲಿ ಅವನ ಕೆಟ್ಟ ಗುಣಗಳನ್ನು ಬೆಂಬಿಸಲಾಗಿದೆ. ನಿಜ. ಆದರೆ ಅವನಲ್ಲಿ ಅತ್ಯುತ್ತಮ ಸ್ನೇಹಿತನಿದ್ದ. ತನ್ನೆದುರು ನಿಂತವರನ್ನ ಹೇಗೆ ಒಲಿಸಿಕೊಳ್ಳಬೇಕು ಅನ್ನೋ ಕಲೆ ಅವನಿಗೆ ಗೊತ್ತಿತ್ತು. ತನಗಿಂತ ಹಿರಿಯರು ಕಿರಿಯರನ್ನ ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣ ಅವನಲ್ಲಿತ್ತು. ಅವನೊಬ್ಬ ಅತ್ಯುತ್ತಮ ರಾಜನಾಗಿದ್ದ. ಪ್ರಜಾರಂಜಕವಾಗಿ ರಾಜ್ಯವನ್ನು ಆಳುವುದವನಿಗೆ ಸಿದ್ಧಿಸಿತ್ತು. ಅವನ ಸ್ವಾಭಿಮಾನ, ನಿರಂತರ ಪರಿಶ್ರಮಗಳು, ಅವನ ಸ್ನೇಹದ ಗುಣ ಇವೆಲ್ಲ ಬಲರಾಮನಿಗೆ ತುಂಬಾನೇ ಇಷ್ಟ ಆದವು. ಬಲರಾಮ ದೇವ ಕೃಷ್ಣನಷ್ಟು ಬುದ್ಧಿವಂತನೋ ರಾಜತಂತ್ರ ನಿಪುಣನೋ ಅಲ್ಲ. ಅವನು ಸಾಮಾನ್ಯ ಯುವರಾಜ. ತನ್ನ ಬಾಹುಬಲವನ್ನು ನಂಬಿಕೊಂಡು ವಾರುಣೀಪೇಯದ ಮತ್ತಲ್ಲಿ ತನಗೆ ಸರಿ ಅನ್ನಿಸಿದ್ದನ್ನು ಯಾವ ಅಳಕು ಅಂಜು ಇಲ್ಲದೆ ಹೇಳ್ತಾ ಇದ್ದ ತಂತ್ರ ಕುತಂತ್ರಗಳು ಗೊತ್ತಿಲ್ಲದ ಸರಳ ಜೀವಿ ಬಲರಾಮ. ಅಂಥವನಿಗೆ ಭೀಮನ ವಿನಯ ವಿಧೇಯತೆಗಳಿಗಿಂತ ಸುಯೋಧನನ ಸ್ನೇಹಯುತ ಗೌರವಯುತ ನಡವಳಿಕೆ ಇಷ್ಟವಾಗಿದ್ದರಲ್ಲಿ ಯಾವ ಆಶ್ಚರ್ಯನೂ ಇರಲಿಲ್ಲ. ಇನ್ನು ದುರ್ಯೋಧನ ಹಸ್ತಿನಾವತಿಯ ಸಾಮ್ರಾಟ ಆಗಲಿದ್ದವನು. ಭೀಮ ಯಾವತ್ತಿದ್ರೂ ಯುಧಿಷ್ಠಿರನ ಸಹೋದರ ಅಷ್ಟೇ. ಇನ್ನು ಹೇಗೂ ಕೃಷ್ಣ ಪಾಂಡವರ ಪರ ನಿಂತಿದ್ದಾನೆ. ಯಾವಾಗ ಬೇಕಾದರೂ ಪಾಂಡವರ ಸಹಾಯ ನಮಗೆ ಸಿಗಬಹುದು. ಅದರ ಜೊತೆಗೆ ಈ ಕೌರವರು ಸುಯೋಧನ ಕೂಡ ಯಾದವರ ಜೊತೆಗಿರಲಿ ಅಂತ ಬಲಭದ್ರ ಯೋಚಿಸಿದ್ರೆ ಅದರಲ್ಲಿ ಯಾವ ಆಶ್ಚರ್ಯವೂ ಇರಲಿಲ್ಲ. ಹೀಗಾಗಿನೇ ಬಲರಾಮ ತನ್ನ ತಂಗಿ ಸುಭದ್ರೆಯನ್ನ ತನ್ನ ಶಿಷ್ಯ ದುರ್ಯೋಧನನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಅಂಥದ್ದೊಂದು ಸಂಬಂಧ ಕೌರವರ ಜೊತೆ ಬೆರೆತರೆ ಹಸ್ತಿನಾವತಿ ಸದಾಕಾಲ ಯಾದವರ ಸಹಾಯಕ್ಕೆ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋದು ಬಲರಾಮನ ಯೋಚನೆ. ಅಲ್ಲ, ಕೃಷ್ಣ ಇದ್ದು ಬಲರಾಮ ಇದೆಲ್ಲವನ್ನ ಯಾಕೆ ಯೋಚನೆ ಮಾಡಿದ್ದ? ಕೃಷ್ಣನ ಗುಣವೇ ಅದು. ಅವನು ಅವತ್ತಿಗೂ ಯಾರಿಗೂ ಅರ್ಥವಾಗಲಿಲ್ಲ, ಇವತ್ತಿಗೂ ಇನ್ನೂ ಯಾರಿಗೂ ಸ್ಪಷ್ಟವಾಗಿ ಅರ್ಥವಾಗಿಲ್ಲ. ಕೃಷ್ಣನ ಅಣ್ಣ ಬಲರಾಮ. ಹೀಗಾಗಿ ಸಹಜವಾಗಿ ಅಣ್ಣನ ದೊಡ್ಡಸ್ತಿಕೆಯನ್ನು ಆಗಾಗ ಅವನು ಪ್ರದರ್ಶಿಸ್ತಿದ್ದ. ಕೃಷ್ಣನ ಮೇಲೆ, ಅವನ ಎಲ್ಲ ನಿರ್ಧಾರಗಳು ನಿರ್ಣಯಗಳ ಮೇಲೆ ಬಲರಾಮನಿಗೆ ಸಂಪೂರ್ಣ ವಿಶ್ವಾಸ ಹಾಗೂ ನಂಬಿಕೆ ಇರಲಿಲ್ಲ. ಇದು ಎಲ್ಲ ಅಣ್ಣಂದಿರಿಗೂ ತಮ್ಮನ ಮೇಲಿರುವ ಸಹಜ ಅಪನಂಬಿಕೆ. ಹೀಗಾಗಿ ಅವನು ಸುಯೋಧನನ ಮೇಲೆ ಅಪಾರವಾದ ಪ್ರೀತಿಯನ್ನು ಬೆಳೆಸ್ಕೊಂಡಾದರೆ ಕೃಷ್ಣನ ಯೋಚನೆಯೇ ಬೇರೆ ಇತ್ತು. ಅವನು ಸುಭದ್ರಾ ವಿವಾಹವನ್ನು ಅರ್ಜುನನ ಜೊತೆ ಮಾಡಿಸಿಬಿಟ್ಟ. ಇಲ್ಲಿ ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಅನ್ನೋ ನೋವು ದುರ್ಯೋಧನನ ವಿಷಯದಲ್ಲಿ ಬಲರಾಮದೇವನನ್ನು ಕಾಡೋದಿಕ್ಕೆ ಶುರು ಮಾಡಿತ್ತು. ಇನ್ನು ಬಲರಾಮದೇವ ಆದಿಶೇಷನ ಅಂಶದಿಂದ ಜನಿಸಿದವನು. ಅವನನ್ನ ಆದಿಶೇಷನ ಪುನರ್ಜನ್ಮ ಅಂತಲೇ ಹೇಳ್ತಾರೆ. ಲೋಕದ ಸಮತೋಲನವನ್ನ ಕಾಪಾಡುವುದು ಆದಿಶೇಷನ ಧರ್ಮ. ಹೀಗಾಗಿನೇ ಅವನ ಆ ಸಹಜ ಧರ್ಮವನ್ನ ನಾವು ಕುರುಕ್ಷೇತ್ರ ಸಂಗ್ರಾಮದ ಕಾಲದಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ಯುದ್ಧ ನಡೆಯೋದು ಬೇಡ ಅನ್ನೋದು ಬಲರಾಮದೇವನ ನಿಲುವಾಗಿತ್ತು. ಯುಧಿಷ್ಠಿರ ಹೇಗೋ ಜೂಜಲ್ಲಿ ತನ್ನ ಸಾಮ್ರಾಜ್ಯವನ್ನ ಕಳ್ಕೊಂಡಿದ್ದಾನೆ. 14 ವರ್ಷಗಳ ಕಾಲ ಸಾಮ್ರಾಜ್ಯದಿಂದ ದೂರ ಇದ್ದವನು ಲೋಕಧರ್ಮದ ಪ್ರಕಾರ ಇನ್ನು ಮುಂದಿನ ಅವಧಿಯನ್ನು ಕೂಡ ವನವಾಸದಲ್ಲೇ ಕಳೆದು ಬಿಡಬಹುದು. ಸಾಮ್ರಾಜ್ಯ ಸಿಂಹಾಸನಕ್ಕಾಗಿ ಅಲ್ಲಿ ಇಡೀ ಭೂಮಂಡಲದ ಸಾಕಷ್ಟು ರಾಜರು ನಿಂತು ಬಡಿದಾಡುವ ಅಗತ್ಯವೇನಿದೆ ಅನ್ನೋದು ಬಲರಾಮನ ನಿಲುವು. ಹೀಗಾಗಿನೇ ಆ ಯುದ್ಧ ನಡೆಯದಿರಲಿ ಅಂತ ಬಲರಾಮ ಬಯಸಿದ್ದ. ಕೃಷ್ಣ ಸಂಧಾನಕ್ಕೆ ಹೋಗುವಾಗ ಕೂಡ ಯಾವುದೇ ಕಾರಣಕ್ಕೂ ಯುದ್ಧವಾಗದಂತೆ ನೋಡಿಕೋ ಅಂತಲೇ ಹೇಳಿದ್ದ ಬಲರಾಮ. ಅಲ್ಲಿ ಯುದ್ಧ ಖಚಿತ ಅಂತಾದಾಗ ಕೃಷ್ಣ ಸಂಧಾನ ಪ್ರಕ್ರಿಯೆಯನ್ನು ಸರಿಯಾಗಿ ನಡೆಸಲಿಲ್ಲ ಅನ್ನೋ ಅಸಮಾಧಾನ ಬಲರಾಮದೇವನನ್ನು ಕಾಡ್ತಾ ಇತ್ತು. ಇನ್ನು ಯುದ್ಧ ನಿಶ್ಚಯ ಅಂತಾದ ಮೇಲೆ ಕೃಷ್ಣ ಪಾಂಡವರ ಪರ ನಿಂತ್ಕೋತಾನೆ. ಹಾಗಾದಾಗ ಕೌರವರ ಬಲ ಕಡಿಮೆಯಾಗುತ್ತೆ ಅನ್ನೋದು ಬಲರಾಮನಿಗೆ ಗೊತ್ತಿತ್ತು. ಅಕಸ್ಮಾತ್ ಹಾಗೇನಾದರೂ ಆದರೆ ಸಮತೋಲನವನ್ನು ಕಾಪಾಡೋದಕ್ಕೆ ಎರಡೂ ಪಕ್ಷಗಳ ಬಲಾಬಲಗಳನ್ನು ಸರಿದೂಗಿಸೋ ಸಲುವಾಗಿ ತಾನು ಕೌರವ ಪಕ್ಷದಲ್ಲಿ ನಿಂತು ಕಾದಾಡೋದು ಅನಿವಾರ್ಯ. ಅದು ಬಲರಾಮನ ನಿರ್ಧಾರವೂ ಆಗಿತ್ತು. ನಿರ್ಧಾರ ಅನ್ನೋದಕ್ಕಿಂತ ಸಮತೋಲನವನ್ನು ಕಾಪಾಡೋದೇ ಆದಿಶೇಷನ ಗುಣ ಹಾಗೂ ಕರ್ತವ್ಯ ಕೂಡ. ಅದನ್ನೇ ಅವನು ಇಲ್ಲಿ ಕೂಡ ಮಾಡಲಿದ್ದ. ಅಕಸ್ಮಾತ್ ಹಾಗೇನಾದರೂ ಆದರೆ ಇಲ್ಲಿ ಮಹಾವಿನಾಶ ಸಂಭವಿಸಲಿತ್ತು. ಪಾಂಡವರು ಕೂಡ ಯಾರು ಬದುಕಿ ಉಳಿಯುವ ಸಾಧ್ಯತೆ ಕಡಿಮೆಯಾಗ್ತಾ ಇತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಯಾದವಿ ಕಲಹ ಅನ್ನೋದು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲೇ ನಡೆದು ಹೋಗ್ತಾ ಇತ್ತು. ಮತ್ತು ಕೃಷ್ಣ ಬಲರಾಮರಿಬ್ಬರು ಪರಸ್ಪರ ಯುದ್ಧಕ್ಕೆ ನಿಲ್ಲಬೇಕಾಗ್ತಾ ಇತ್ತು. ಹೀಗಾಗಿನೇ ಕೃಷ್ಣ ಅಲ್ಲೊಂದು ಮಹಾತಂತ್ರಕ್ಕೆ ಮುಂದಾಗಿಬಿಟ್ಟ. ಅದೇನು ಅಂದರೆ, ಯಾವುದೇ ಕಾರಣಕ್ಕೂ ನಾನು ಯುದ್ಧದಲ್ಲಿ ಆಯುಧವನ್ನು ಕೈಗೆತ್ತಿಕೊಳ್ಳೋದಿಲ್ಲ, ಯಾರ ಪರವೂ ನಾನು ಶಸ್ತ್ರ ಹಿಡಿದು ಕಾದಾಡೋದಿಲ್ಲ ಅನ್ನೋ ಮಾತು ಕೊಟ್ಟ ಕೃಷ್ಣ. ಅಲ್ಲಿಗೆ ಕೃಷ್ಣ ಯುದ್ಧ ಮಾಡೋದಿಲ್ಲ. ಹೀಗಾಗಿ ಬಲರಾಮ ಕೂಡ ಶಸ್ತ್ರ ಹಿಡಿಯೋ ಹಾಗಿಲ್ಲ. ಇಷ್ಟಾದರೂ ಕೂಡ ಅಣ್ಣ ಬಲರಾಮನನ್ನ ಸಂಪೂರ್ಣವಾಗಿ ನಂಬೋದಕ್ಕೆ ಕೃಷ್ಣ ಸಿದ್ಧನಿರಲಿಲ್ಲ. ತನ್ನ ಶಿಷ್ಯನಿಗೇನಾದರೂ ತೊಂದರೆ ಆದರೆ ಅಥವಾ ಸುಯೋಧನ ಸೋಲುವ ಸಂದರ್ಭ ಬಂದರೆ ಬಲರಾಮ ಖಂಡಿತ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಭಾಗವಹಿಸಿ ಬಿಡಬಹುದು ಅನ್ನೋ ಅನುಮಾನ ಶ್ರೀಕೃಷ್ಣನದ್ದು. ಹೀಗಾಗಿನೇ ಬಲರಾಮನ ಮೇಲೆ ಗೋಹತ್ಯೆಯ ದೋಷ ಹೊರಿಸಿ ಅವನು ದೇಶ ಪರ್ಯಟನೆಗೆ ಹೋಗುವಂತೆ ಮಾಡಿದ್ದ ಶ್ರೀಕೃಷ್ಣ. ಬಲರಾಮ ಹಿಂತಿರುಗಿ ಬರೋ ಹೊತ್ತಿಗೆ ಕುರುಕ್ಷೇತ್ರ ಯುದ್ಧ ಸಂಪೂರ್ಣವಾಗಿ ಮುಕ್ತಾಯಗೊಂಡಿತ್ತು. ಭೀಮ ಹಾಗೂ ಸುಯೋಧನರ ಕಾದಾಟದಲ್ಲಿ ಸುಯೋಧನ ಎಲ್ಲ ಪಾಂಡವರನ್ನ ಬಿಟ್ಟು ಭೀಮನನ್ನೇ ಯುದ್ಧಕ್ಕೆ ಆಯ್ಕೆ ಮಾಡಿಕೊಂಡಿದ್ದು ಕೂಡ ಬಲರಾಮನಿಗೆ ತನ್ನ ಶಿಷ್ಯನ ಮೇಲೆ ಅಭಿಮಾನ ಹೆಚ್ಚಾಗೋ ಹಾಗೆ ಮಾಡ್ತು. ಆದರೆ ಭೀಮ ದುರ್ಯೋಧನನ ತೊಡೆಗೆ ಹೊಡೆದು ಗದಾಯುದ್ಧದ ನಿಯಮವನ್ನು ಮೀರಿದ್ದು ಬಲರಾಮನ ಸಿಟ್ಟಿಗೆ ಕಾರಣ ಆಯಿತು. ಬಲರಾಮದೇವ ಭೀಮನನ್ನು ಶಿಕ್ಷಿಸೋದಕ್ಕೆ ಮುಂದಾದ, ಆದರೆ ಆಗ ಕೂಡ ಅವನಿಗೆ ಸಮಾಧಾನ ಮಾಡಿ ಭೀಮ ದುರ್ಯೋಧನನ ತೊಡೆ ಮುರಿಯೋದಕ್ಕಿದ್ದ ಕಾರಣವನ್ನು ತಿಳಿಸಿ ಶಾಂತಗೊಳಿಸಿದ್ದು ಶ್ರೀಕೃಷ್ಣನೇ. ಅಲ್ಲಿಗೆ ಎಲ್ಲ ಮುಗಿದ ಕಾರಣ ಬಲರಾಮ ಸುಮ್ಮನಾಗಬೇಕಾಯಿತು. ಇದು ಗೆಳೆಯರೆ ಬಲರಾಮನಿಗೆ ಸುಯೋಧನನ ಬಗ್ಗೆ ಒಲವು ಹಾಗೂ ಪ್ರೀತಿಗಿದ್ದ ಕಾರಣ. ಇಲ್ಲಿ ಆಚಾರ್ಯ ಮಧ್ವರು ಬರೆದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಉಲ್ಲೇಖವನ್ನು ಕೂಡ ಮಾಡಬೇಕು. ಅದರಲ್ಲಿ ಅವರು ಈ ವಿಷಯವನ್ನು ಅತ್ಯದ್ಭುತವಾಗಿ ಬರೀತಾರೆ. ಬಲರಾಮನಿಗೆ ಮೊದಲಿಂದಲೂ ಕೃಷ್ಣನ ಮೇಲೆ ನಂಬಿಕೆ ಇರಲಿಲ್ಲ. ಕೃಷ್ಣನ ಅವತಾರದ ವಿಷಯ ಬಲರಾಮನಿಗೆ ಸಂಪೂರ್ಣವಾಗಿ ಗೊತ್ತಿರಲಿಲ್ಲ. ಹೀಗಾಗಿನೇ ಶಮಂತಕಮಣಿಯ ಅಪಹರಣದ ಸಂದರ್ಭದಲ್ಲೂ ಕೂಡ ಶ್ರೀಕೃಷ್ಣನ ಮೇಲೆ ಇಡೀ ಜಗತ್ತು ಅನುಮಾನದ ದೃಷ್ಟಿ ಬೀರಿದಾಗ ಈ ಬಲರಾಮನೂ ಕೃಷ್ಣನನ್ನ ಅನುಮಾನಿಸಿದ್ದ. ಕೃಷ್ಣ ಕಪಟಿ, ಅವನೇ ಮಣಿಯನ್ನ ಕದ್ದಿರೋ ಸಾಧ್ಯತೆ ಇದೆ ಅಂತಲೇ ನಂಬಿದ್ದ ಬಲರಾಮದೇವ ಮುನಿದು ವಿದೇಹ ಪ್ರಾಂತ್ಯಕ್ಕೆ ಹೋಗಿ ಕುಳಿತು ಬಿಟ್ಟಿದ್ದ. ಹೀಗೆ ಆಗಾಗ ಕೃಷ್ಣ ಬಲರಾಮರ ನಡುವಿನ ಸಣ್ಣ ಮನಸ್ತಾಪಗಳು ಆಗ್ತಲೇ ಇದ್ವು ಮತ್ತು ಕೃಷ್ಣ ಅವೆಲ್ಲವನ್ನ ತಾನೇ ಮುಂದೆ ನಿಂತು ಸರಿಪಡಿಸಿಕೊಳ್ತಲೂ ಇದ್ದ. ಇದು ಗೊತ್ತಿದ್ದ ಕಾರಣದಿಂದಲೇ ದುರ್ಯೋಧನ ಕೃಷ್ಣ ಬಲರಾಮರ ನಡುವಿನ ಸಣ್ಣ ವೈಮನಸ್ಸುಗಳನ್ನು ಬಳಸಿಕೊಂಡು ಕೃಷ್ಣ ಪಾಂಡವರ ಜೊತೆಗಿರುವಾಗ ಬಲರಾಮ ನಮ್ಮ ಜೊತೆಗಿರಲಿ ಅಂತ ಬಯಸಿ ಬಲರಾಮದೇವನ ಶಿಷ್ಯನಾದ ಅಂತ ಬರೀತಾರೆ ಮಧ್ವಾಚಾರ್ಯರು. ಬಲರಾಮನ ಬಳಿ ವಿದ್ಯೆ ಕಲಿತು ಅವನ ವಿಶ್ವಾಸವನ್ನು ಗಳಿಸಿದ್ದ ದುರ್ಯೋಧನ ಶ್ರೀಕೃಷ್ಣನಿಲ್ಲದ ವೇಳೆಯಲ್ಲಿ ವಾರುಣೀಪೇಯದ ಮತ್ತಿನಲ್ಲಿ ಬಲರಾಮದೇವನಿರುವಾಗ ತನಗೆ ಸುಭದ್ರೆಯೊಂದಿಗೆ ವಿವಾಹ ಮಾಡುವಂತೆ ಕೇಳಿಕೊಂಡಿದ್ದ ಮತ್ತು ಬಲರಾಮನಿಂದ ದುರ್ಯೋಧನ ಆ ವಿಷಯದಲ್ಲಿ ಮಾತನ್ನು ಕೂಡ ಪಡೆದಿದ್ದ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಕಲಿಯ ಪ್ರಭಾವಕ್ಕೆ ಬಲರಾಮ ಒಳಗಾಗಿದ್ದ ಮತ್ತು ದುರ್ಯೋಧನನಂತೂ ಕಲಿಯ ಮತ್ತೊಂದು ರೂಪವೇ ಆಗಿದ್ದ ಅಂತ ಈ ಗ್ರಂಥ ಹೇಳುತ್ತೆ. ಇದು ಕೂಡ ನಮಗೆ ಸುಯೋಧನನ ರಾಜನೀತಿ ಹಾಗೂ ಮುಂದಾಲೋಚನೆಗಳ ಬಗ್ಗೆ ತಿಳಿಸುತ್ತೆ. ಕೃಷ್ಣ ಪಾಂಡವ ಪಕ್ಷಪಾತಿ ಅನ್ನೋದಾದರೆ ಬಲರಾಮ ನನ್ನ ಜೊತೆಗಿರಲಿ ಅನ್ನೋ ಅವನ ಬುದ್ಧಿವಂತಿಕೆಗೆ ಇದು ನಿದರ್ಶನ. ಗೆಳೆಯರೆ, ದುರ್ಯೋಧನ ವಾಸ್ತವವಾದಿ. ಅವತ್ತಿನ ಕಾಲಧರ್ಮಕ್ಕವನು ವಿರುದ್ಧವಾಗಿ ಕಾಣಿಸ್ಕೊಂಡ್ರೂ ಕೂಡ ಅವನೊಬ್ಬ ಅತ್ಯುತ್ತಮ ರಾಜನಾಗಿದ್ದ. ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಲೆ ಅವನಿಗೆ ಸಿದ್ಧಿಸಿತ್ತು. ಅವನಿಗೆ ಅದ್ಭುತವಾದ ಮುಂದಾಲೋಚನೆ ಕೂಡ ಇತ್ತು. ಆದರೆ ಕೃಷ್ಣನ ತಂತ್ರಗಾರಿಕೆಯ ಮುಂದೆ, ಶಕುನಿಯಂಥವರ ದ್ರೋಹದ ಮುಂದೆ ದುರ್ಯೋಧನ ಕಡೆಗೂ ಸೋಲೊಪ್ಪಿಕೊಳ್ಳಬೇಕಾಯಿತು. ಇದು ಗೆಳೆಯರೆ ಬಲರಾಮ ಮತ್ತು ದುರ್ಯೋಧನನ ಸ್ನೇಹ ಸಂಬಂಧಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.